ಇವತ್ತು ನಾವು ಯಾವ ಸಂದರ್ಭದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ಸಾಯುವವನಿಗೆ ನಾನು ನಿನ್ನೆ ತಾನೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೀನಿ, ಸಾಯುವವನಿಗೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಸಾಯಿಸುವವನಿಗೆ ನಾನು ಯಾಕೆ ಸಾಯಿಸ್ತಾ ಇದ್ದೀನಿ ಅನ್ನೋಂಥದ್ದು ಗೊತ್ತಿಲ್ಲ. ಇದ್ರ ಬಗ್ಗೆ ಈ ಸಂದರ್ಭವನ್ನ ನಾನು ಹೀಗೆ ವಿಶ್ಲೇಷಣೆ ಮಾಡ್ತೀನಿ. 1846 ಅಕ್ಬರ್ ಇಲಹಾಬಾದಿ ಅಂತಕ್ಕಂಥ ಒಬ್ಬ ಉರ್ದು ಕವಿ ಒಂದು ಕಪ್ಲೆಟನ್ನು ಹೇಳಿದ್ದಾರೆ. ಒಂದು ಏನು ಹೇಳ್ತಾರೆ, ಓ ಹತ್ಲ ಬಿ ಕರ್ತೆ ಎಂದು ಹೋತಾ ನಿಮಿ ಚರ್ಚಾ, ಓ ಹತ್ಲ ಬಿ ಕರ್ತೆ ಎಂದು ಹೋತಾ ನಿಮಿ ಚರ್ಚಾ. ಅವರು ಕೊಲೆ ಮಾಡಿದ್ರು ಕೂಡ ಚರ್ಚೆ ಆಗೋದಿಲ್ಲ. ಹಮ್ ಆಹ್ ಬಿ ಕರ್ತೆ ಎಂದು ಹೋ ಜಾತೆ ಹಿಂ ಬದ್ನ, ನಾವು ಆಹ್ ಮೂವತ್ತೈದು ಆಹ್ ಅಂದ್ರೂ ಕೂಡ ನಾವು ಬದ್ನಾಮ್ ಆಗ್ಬಿಡ್ತೀವಿ, ದೇಶದ್ರೋಹಿ ಆಗ್ಬಿಡ್ತೀವಿ. ಈ ಪರಿಸ್ಥಿತಿ ಸುಮಾರು 170 ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಎಂತಹ ಭಯಾನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಅರಿವಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಜನತೆಗೆ ನಿರಂತರವಾಗಿ ಸುಳ್ಳು ಸುದ್ದಿಗಳ ಮತ್ತು ದ್ವೇಷದ ವಿಷ ಪ್ರಶನ ಆಗ್ತಾ ಇದೆ. ವಿಲೀನದ ಹೆಸರಲ್ಲಿ ನಮ್ಮ ಅನ್ನ, ನೀರು, ಸಂಸ್ಕೃತಿ, ಕಲೆ, ಸಾಹಿತ್ಯ ಎಲ್ಲ ಕೂಡ ಬಿಕ್ರಿ ಆಗ್ತಾ ಇದೆ. ಇವತ್ತು ನಂದಿನಿ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾಳೆ, ನಾವು ಉಸಿರಾಗ್ತಾ ಇಲ್ಲ. ನಾವು ಬಹಳ ಸಭ್ಯ ಜನ ಕರ್ನಾಟಕದವರು, ನಾವು ಬಹಳ ಒಳ್ಳೆ ಜನ. ತಗೊಳ್ಳಿ ಸರ್, ನೀವು ತಗೊಳ್ಳಿ, ಏನೆಲ್ಲಕ್ಕೆಲ್ಲ ತಗೊಳ್ಳಿ ಅಂತ ಕೊಟ್ಬಿಟ್ಟು ನಾವು ಬಹಳ ದೇಶಭಕ್ತರು ನಾವು, ಆಯ್ತಾ? ಹೀಗಾಗಿರೋದ್ರಿಂದ ನಾವು ನಂದಿನಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಂದಿನಿ ನಮ್ಮ ಸಾಹಿತ್ಯ ಅಲ್ವಾ? ನಂದಿನಿ ನಮ್ಮ ಅನ್ನ ಅಲ್ವಾ? ನಂದಿನಿ ನಮ್ಮ ಯುವ ಜನರ ಒಂದು ನೆಮ್ಮದಿ ಅಲ್ವಾ? ಅವರ ಅನ್ನ, ನೀರು, ವಸತಿ ಎಲ್ಲವೂ ಕೂಡ ಅಲ್ವಾ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಾದವರು ಯಾಕೆ ಮಾತಾಡ್ತಾ ಇಲ್ಲ? ಏನು ಇದರ ರಾಜಕಾರಣ?